ಎಲ್ಲರಿಗೂ ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶಾಲಿವಾಹನ ಶಕ ಶ್ರೀ ಶಾರ್ವರಿ ನಾಮ ಸಂವತ್ಸರ ಮಾಘಮಾಸ ಕೃಷ್ಣಪಕ್ಷ ಬಿದಿಗೆ 1-3 2021ನೇ ಇಸ್ವಿ ಸೋಮವಾರ ನಕ್ಷತ್ರ ಉತ್ತರ ಮುಖ್ಯಾಂಶಗಳು ವೈಕುಂಠಪುರದಲ್ಲಿ ಮಲೆನಾಡು ಉತ್ಸವ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಭೆ ಸುದ್ದಿಯ ವಿವರ ಮಲೆನಾಡು ಕಲಾವಿದರ ಮತ್ತು ಸಾಹಿತಿಗಳ ಆಗರವಾಗಿದ್ದು ಇಲ್ಲಿ ಕಲೆ ಸಂಸ್ಕೃತಿ ಎಲ್ಲೆಡೆಯೂ ಇದೆ ಎಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಹೆಚ್ ಸಚಿದಾನಂದ ಮೂರ್ತಿ ಹೇಳಿದರು ಶ್ರೀ ಭಾರತಿ ತೀರ್ಥ ಸಾಂಸ್ಕೃತಿಕ ಕೇಂದ್ರ ಟ್ರಸ್ಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಗಾಯತ್ರಿ ಸೇವಾ ಪ್ರತಿಷ್ಠಾನದ ಸಂಯುಕ್ತಾಶ್ರಯದಲ್ಲಿ ಶನಿವಾರ ವೈಕುಂಠಪುರದಲ್ಲಿ ಆಯೋಜಿಸಿದ್ದ 17ನೇ ವರ್ಷದ ಮಲೆನಾಡು ಉತ್ಸವವನ್ನು ವರಳಿನಲ್ಲಿ ಭತ್ತ ಕೊಟ್ಟುವ ಮೂಲಕ ವಿಶಿಷ್ಟವಾಗಿ ಅವರು ಉದ್ಘಾಟಿಸಿ ಮಾತನಾಡಿದರು ಉತ್ಸವ ಸಮರ್ಪಣೆಯ ಗೌರವವನ್ನು ಸ್ವೀಕರಿಸಿದ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಮಹಾ ಅಭಿವೃದ್ಧಿ ಮಂಡಳಿ ಸದಸ್ಯ ಹಾಗೂ ಗಾಯತ್ರಿ ಪ್ರತಿಷ್ಠಾನದ ಪ್ರವರ್ತಕ ಡಾಕ್ಟರ್ ರಾಘವೇಂದ್ರ ಭಟ್ ಬಟ್ಟಗೇರಿ ಮಾತನಾಡಿ ಮಲೆನಾಡಿನ ಕಟ್ಟಕಡೆಯ ಹಳ್ಳಿಯನ್ನು ತಲುಪಿ ಅಲ್ಲಲ್ಲಿ ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಿಸುತ್ತಾ ಊರಿಂದ ಊರಿಗೆ ಸಾಗುತ್ತಿರುವ ಮಲೆನಾಡು ಉತ್ಸವವು ನಿತ್ಯೋತ್ಸವವಾಗಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಕುವೆಂಪು ವಿವಿಯ ಸ್ವರ್ಣ ಪದಕ ವಿಜೇತೆ ಶಾಶ್ವತಿಯವರನ್ನು ಯುವ ಪುರಸ್ಕಾರದೊಂದಿಗೆ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶತಾಯುಷಿ ನಾಟಿ ವೈದ್ಯ ಸಿಡ್ಲುಮನೆ ಸುಬ್ಬಣ್ಣ ಹೆಗಡೆ ಮಾತನಾಡಿ ಊರಿನ ಹಬ್ಬವಾಗಿ ಎಲ್ಲರೂ ಒಂದಾಗಿ ಬಾಳಲು ಇಂತಹ ಉತ್ಸವಗಳು ಮಾದರಿಯಾಗಿದ್ದು ಸಂತಸ ತಂದಿದೆ ಎಂದರು ಸಮಾರಂಭದಲ್ಲಿ ತಾಲ್ಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಚಂದ್ರಾವತಿ ಕೂತುಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಯನ ಸದಸ್ಯ ಚಂದ್ರಾವತಿ ಉಪಸ್ಥಿತರಿದ್ದರು ಇಂದು ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಶಾಸಕ ಟಿಡಿ ರಾಜೇಗೌಡ ಸಮಾರೋಪ ನುಡಿಗಳನ್ನು ಆಡಲಿದ್ದು ಶ್ರೀಕಂಠ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಹವ್ಯಾಸಿ ಕಲಾವಿದ ವಿವೇಕಾನಂದ ಸುಂಕುರುಳಿ ಪೌರಕಾರ್ಮಿಕ ತಿಮ್ಮ ಮತ್ತು ಕೃಷಿಕ ವೆಂಕಟೇಶ್ ಇವರನ್ನು ವಿವಿಧ ಪ್ರಶಸ್ತಿಗಳೊಂದಿಗೆ ಗೌರವಿಸಲಾಗುವುದು ತೆಕ್ಕೂರು ಪಿಎಸಿಎಸ್ ಅಧ್ಯಕ್ಷ ರಮೇಶ್ ಭಟ್ ಸಹಕಾರಿ ಧುರಿಣ ಎಸ್ಎನ್ ವಿಶ್ವನಾಥ್ ಉದ್ಯಮಿ ಋಷ್ಯಶೃಂಗ ಹೆಗ್ಡೆ ಅವರಿಗೆ ವಿವಿಧ ಪ್ರಶಸ್ತಿಗಳನ್ನು ಪ್ರದಾನಿಸಲಿದ್ದಾರೆ ಮಂಗಳೂರಿನ ಶ್ವೇತಾ ಅರೆಹೊಳೆ ತಂಡದಿಂದ ಮಹಿಷಮರ್ದಿನಿ ನೃತ್ಯರೂಪಕ ಮತ್ತು ರಮೇಶ್ ಬೇಗಾರ್ ಅಭಿನಯ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಮಾಜಿಕ ಸಂದೇಶವುಳ್ಳ ಕಿರುನಾಟಕಗಳು ಪ್ರದರ್ಶನಗೊಳ್ಳಲಿವೆ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗಾಗಿ ಹಿರಿಯ ವಿದ್ಯಾರ್ಥಿಗಳ ಸಭೆ ಭಾನುವಾರ ಶಾಲೆಯಲ್ಲಿ ನಡೆಯಿತು ಶ್ರೀ ಶಾರದಾಪೀಠದ 34ನೇ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ವ್ಯಾಸಂಗ ಮಾಡಿದ ಈ ಶಾಲೆಯನ್ನು ಪುನಶ್ಚೇತನಗೊಳಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು ತಾತ್ಕಾಲಿಕವಾಗಿ ಸಮಿತಿಯನ್ನು ರಚಿಸಿ ಬಿ ಶ್ರೀಧರ್ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಸಮಿತಿಯ ಸದಸ್ಯರಾಗಿ ಕೆ ಅಭಿರಾಮ ವಿಕ್ರಾಂತ್ ನಿಶಾಂತ್ ಡಾಕ್ಟರ್ ನಿರಂಜನ್ ಕುಮಾರ್ ಕಿರಣ್ ವಿಶ್ವಾಸ್ ಭಟ್ ವಿಜೇತಾ ಅವರನ್ನು ಆಯ್ಕೆ ಮಾಡಲಾಯಿತು ಮುಂದಿನ ಸಭೆಯನ್ನು ಮಾರ್ಚ್ 7ರಂದು ನಡೆಸಲು ನಿರ್ಧರಿಸಲಾಗಿದ್ದು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳನ್ನು ಆಹ್ವಾನಿಸಲು ನಿರ್ಧರಿಸಲಾಯಿತು ಅಡಕೆ ಧಾರಣೆ ಶೃಂಗೇರಿ ಮ್ಯಾಮ್ಕೋಸ್ ಹಸ 45,600ರಿಂದ 63,499 ಬೆಟ್ಟೆ 42,899ರಿಂದ 43,699 ರಾಶಿ ಇಡಿ 38,299ರಿಂದ 42,399 ಗೊರಬಲು 26,412ರಿಂದ 31,369 ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಚಂದ್ರಕಾಂತರಾವ್ ಮತ್ತು ಸೌಮ್ಯ ವಿಜಯ್ ಕುಮಾರ್ ಪ್ರತಿಕ್ರಿಯೆ ನೀಡುವವರು 944884 3831ಕ್ಕೆ ವಾಟ್ಸಪ್ ಮಾಡಬಹುದು ಧನ್ಯವಾದಗಳು